ಗಜಕೇಸರಿ ಯೋಗ ಈ ಮಾಲಿಕೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಯೋಗ ಯಾವ ರೀತಿಯಲ್ಲಿ ಅದ್ಭುತವನ್ನು ನಿರ್ಮಿಸಿಕೊಡಬಹುದು ಅನೇಕ ರೀತಿಯ ಯಶಸ್ಸನ್ನು ಸಂಪಾದಿಸ್ಕೊಡ್ಬಹುದು ಅನ್ನೋದರ ಬಗೆಗೆ ಸ್ವಲ್ಪ ನಾವು ಚರ್ಚೆ ಮಾಡೋಣ ಈ ರಾಶಿಯ ಯಜಮಾನನೇ ಚಂದ್ರನಾಗಿರ್ತಾನೆ ಹಾಗಾಗಿ ಗಜಕೇಸರಿ ಯೋಗದ ಮುಖ್ಯ ಪಾತ್ರಧಾರಿ ಚಂದ್ರನೂ ಆಗಿರುವುದರಿಂದ ಈ ಮನೆಯ ಯಜಮಾನತ್ವವನ್ನೇ ಚಂದ್ರ ಹೊಂದಿರುವುದರಿಂದ ಸಹಜವಾಗಿಯೇ ತನ್ನ ಮನೆಯ ಆ ಭಾವದ ರಾಶಿಯವರಿಗೆ ಆತ ಸಂಪೂರ್ಣವಾದಂಥ ಮೃದು ಹೃದಯವನ್ನು ತೋರಿಸುವಂಥ ಧಾರಾಡಿಯಾಗ್ತಾನೆ ಹಾಗೆಯೇ ಈ ರಾಶಿಯವರಿಗೆ ಗುರು ಭಾಗ್ಯದ ಮನೆಯ ಯಜಮಾನನಾಗಿರ್ತಾನೆ ಹಾಗಾಗಿ ಈ ಮನೆಯ ಯಜಮಾನನಾದಂತಹ ಚಂದ್ರ ಭಾಗ್ಯದ ಮನೆಯ ಯಜಮಾನನಾದಂಥ ಗುರು ಇವರಿಬ್ಬರೂ ಸೇರಿದಾಗ ನಿರ್ಮಾಣವಾಗುವಂಥ ಗಜಕೇಸರಿ ಯೋಗ ದೊಡ್ಡದಾದಂತಹ ಯಶಸ್ಸನ್ನು ಸಂಪಾದಿಸಿಕೊಡಬೇಕಾದಂತಹ ಕಾಮಧೇನುವಾಗಿ ನಿಂತ್ಕೊಳ್ಳುವಂಥದ್ದು ಒಂದು ವಿಶೇಷವಾದಂಥ ಅಂಶ ಹಾಗಾದರೆ ಯಾವೆಲ್ಲ ವಿಚಾರಗಳನ್ನು ಈ ಗಜಕೇಸರಿ ಯೋಗದ ಮೂಲಕ ಈ ರಾಶಿಯವರು ಸಂಪಾದಿಸ್ಕೊಳ್ಬಹುದು ಈ ರಾಶಿ ನೋಡಿ ಇದು ನೀರಿನ ರಾಶಿ ಕರ್ಕಾಟಕ ಅನ್ನುವಂಥದ್ದು ಇದು ಸಾಮಾನ್ಯವಾಗಿ ಇದು ನೀರಿನ ಅಂಶವನ್ನು ಹೊಂದಿರುವಂಥದ್ದು ಈ ನೀರಿನ ಅಂಶ ಹೇಳುವಂಥದ್ದು ಜಗತ್ತಿನ ಸಂದರ್ಭದಲ್ಲಿ ಜೀವದ ಯಾವುದೇ ರೀತಿಯ ಜೀವ ಇರಲಿ ಅದು ಮನುಷ್ಯರಿರಲಿ ಪ್ರಾಣಿಗಳಿರಲಿ ಅಥವಾ ವೃಕ್ಷಗಳಿರಲಿ ಬಳ್ಳಿ ಯಾವುದೇ ರೀತಿಯ ಜೀವಗಳಿದ್ರು ಅಂದರೆ ಜೀವವನ್ನು ಹೊಂದಿದಂತಹ ಪ್ರತಿ ವಿಚ್ ಪ್ರ ಅಂದರೆ ಅದನ್ನು ಜೀವ ಜಗತ್ತು ಅಂತ ತಗೊಳ್ಳಿ ಈ ಜೀವ ಜಗತ್ತಿಗೆ ನೀರು ಬೇಕು ಹಾಗಾದ್ರೆ ಆ ನೀರು ನಾವು ಅನೇಕ ಸಂದರ್ಭಗಳಲ್ಲಿ ಇತ್ತೀಚಿನ ಮಳೆಯಲ್ಲೇ ಕಂಡಿದ್ದೇವೆ ನಾವು ಎಷ್ಟೋ ರೀತಿಯ ಬೇಕಿರದಷ್ಟು ಮಳೆ ಬಂದಾಗ ಅಥವಾ ಯಾವುದೋ ಒಂದು ಆಣೆಕಟ್ಟು ತನ್ನಲ್ಲಿ ಭರಿಸಲಾಗದೇ ಹೋದಂತಹಷ್ಟು ರಾಶಿ ನೀರನ್ನು ಪಡೆದುಕೊಂಡಾಗ ನೀರು ಹೊರಗೆ ಬಿಡಲ್ಪಡ್ತದಲ್ಲ ಆಗ ಬರುವಂಥ ನೆರೆ ಇವನ್ನೆಲ್ಲ ಗಮನಿಸಿದಾಗ ನೀರೇ ಏನಾಗುತ್ತದೆ ದುಷ್ಟ ಶಕ್ತಿಯಾಗಿ ನಿಂತುಬಿಡುತ್ತೆ ಹಾಗಾಗಿ ಈ ರಾಶಿಯವರಿಗೆ ಯಾವ ರೀತಿಯಲ್ಲಿ ಗಜಕೇಸರಿ ಯೋಗ ಕೈ ಹಿಡಿದು ನಡೆಸಬಹುದಾದಂತಹ ಒಂದು ದಿವ್ಯವಾಗಿ ನಿಂತ್ಕೊಡುತ್ತೆ ಯಾವ ಸಂದರ್ಭದಲ್ಲಿ ನೀರಿನಲ್ಲೇ ಮುಳುಗಿಸುವಂತಹ ಜಲ ಪಿಶಾಚಿಯಾಗಿ ನಿಂತ್ಕೊಡುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಡ್ಬೇಕು ಯಾಕೆಂದರೆ ಈ ಒಂದು ಕರ್ಕಾಟಕ ರಾಶಿ ವಿಶೇಷವಾಗಿ ಹೊಂದಿರುವಂತಹದ್ದು ಪುನರ್ವಸು ನಕ್ಷತ್ರದ ಗೊಂಚರನ್ನು ಹೊಂದಿದೆ ಇದು ಹಾಗೆಯೇ ಇದು ಪುಷ್ಯ ಅನ್ನುವಂತಹ ನಕ್ಷತ್ರದ ಈ ಪುಷ್ಯ ನಕ್ಷತ್ರದ ಯಜಮಾನ ಶನೈಶ್ಚರ ಪುನರ್ವಸು ನಕ್ಷತ್ರದ ಯಜಮಾನ ಗುರು ಹಾಗೆಯೇ ಆಶ್ಲೇಷ ನಕ್ಷತ್ರವನ್ನು ಇದು ಹೊಂದಿರುತ್ತೆ ಈ ಮನೆಯ ಯಜಮಾನ ಬುಧ ಈ ಚಂದ್ರನಿಗೆ ಮತ್ತು ಗುರುವಿಗೆ ಗಜಕೇಸರಿ ಯೋಗದ ಮುಖ್ಯ ಪಾತ್ರಧಾರಿಗಳಾದಂಥ ಚಂದ್ರ ಮತ್ತು ಗುರುವಿಗೆ ಆಂತರ್ಯದಲ್ಲಿ ಬುಧನ ಬಗೆಗೆಯೂ ಅಷ್ಟೊಂದು ಹಾರ್ದಿಕವಾದಂತಹ ಸಂಬಂಧ ಇರೋದಿಲ್ಲ ಹಾಗೆಯೇ ಶನೈಶ್ಚರನ ಬಗೆಗೂ ಅಷ್ಟಾಗಿ ದೊಡ್ಡ ಸಂಬಂಧ ಹಾರ್ದಿಕವಾದಂಥದ್ದು ಇರೋದಿಲ್ಲ ಪುನರ್ವಸು ನಕ್ಷತ್ರದ ಸಂದರ್ಭ ಹಾರ್ದಿಕವಾಗಿ ಇರುತ್ತೆ ಹಾಗಾದರೆ ಪುಷ್ಯ ನಕ್ಷತ್ರದವರಿಗೆ ಕೇವಲ ವಿರುದ್ಧವಾಗಿಯೇ ಈ ಈ ಒಂದು ಗಜಕೇಸರಿ ಯೋಗ ತನ್ನ ಆಕೃತಿಯನ್ನು ಪಡೆದುಕೊಳ್ಬಿಡ ಪಡೆದುಕೊಂಡು ಬಿಡುತ್ತೋ ಕೇಳಿದ್ರೆ ಹಾಗೂ ಅಲ್ಲ ಇತರ ಗ್ರಹಗಳ ರೀತಿ ನೀತಿಗಳು ಹೇಗೆ ಇದೆ ಎನ್ನುವಂಥದ್ದನ್ನು ನಾವು ಪರಿಗ್ರಹಿಸಬೇಕು ವಿಶೇಷವಾಗಿ ಈ ರಾಶಿಯಲ್ಲಿ ಗಜಕೇಸರಿ ಯೋಗವಿದ್ದಾಗ ರಾಹು ಮತ್ತು ಕೇತುಗಳು ಎಷ್ಟು ಬಲಾಢ್ಯರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಈ ಜಾತಕದಲ್ಲಿ ನಾವು ಏನು ಮಾಡಬೇಕು ವಿಶ್ಲೇಷಿಸಬೇಕು ಈ ಎರಡು ಗ್ರಹಗಳ ಶಕ್ತಿಗಳು ಯಾವ ರೀತಿಯಲ್ಲಿ ಸಂಪನ್ನತೆಯ ಮಹಾದಿವ್ಯವನ್ನು ಅಥವಾ ಮಹಾ ಚೈತನ್ಯವನ್ನು ಒದಗಿಸಿಕೊಡುವಂತಹ ಅಮೃತದ ಕುಂಭಗಳಾಗಿವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅದನ್ನು ಗಮನಿಸಿದಾಗ ನೋಡಿ ರಾಹು ಮತ್ತು ಕೇತುಗಳು ಯಾವಾಗಲೂ ಪರಸ್ಪರ ಎದುರು ಬದರಾಗಿರ್ತವೆ ಅಂದರೆ ಒಂದು ವಿಶೇ ಒಂದು ಮುನ್ನೂರ ಅರವತ್ತು ಡಿಗ್ರಿಯ ಒಂದು ವೃತ್ತಾಕಾರದಲ್ಲಿ ಎದುರು ಬದರಾಗಿ ಅಂದರೆ ಕರೆಕ್ಟಾಗಿ ನೂರ ಎಂಬತ್ತು ನೂರ ಎಂಬತ್ತು ಅಂಶಗಳ ಅಂತರದಲ್ಲಿ ಈ ಎರಡೂ ಗ್ರಹಗಳು ಇರ್ತವೆ ಅನೇಕ ಸಂದರ್ಭಗಳಲ್ಲಿ ಈ ಎರಡೂ ಗ್ರಹಗಳು ಕೆಟ್ಟವರಾಗಿಯೇ ಇರ್ತಾರೆ ಜಾತಕದಲ್ಲಿ ಅದನ್ನೆಲ್ಲ ನಾವು ಮತ್ತೊಂದು ದಿನ ಅದನ್ನು ವಿಶೇಷವಾಗಿ ವಿಶ್ಲೇಷಿಸೋಣ ಒಂದೊಂದು ಸಲ ರಾಹುಗ್ರಹ ಚೆನ್ನಾಗಿರಬಹುದು ಆದರೆ ಕೇತುಗ್ರಹ ಸರಿಯಾಗಿರುವುದಿಲ್ಲ ಕೇತುಗ್ರಹ ಸರಿಯಾಗಿರಬಹುದು ರಾಹುಗ್ರಹ ಅಷ್ಟಾಗಿ ಸರಿ ಇರೋದಿಲ್ಲ ಹಾಗಾಗಿ ಕೇತು ಮತ್ತು ರಾಹುಗಳು ಮೂರನೇ ಮನೆಯಲ್ಲಿ ಒಳ್ಳೆಯದಾದಂತಹ ಒಂದು ಫಲವನ್ನು ಕೊಡ್ತವೆ ಹಾಗೆ ಆರನೇ ಮನೆಯಲ್ಲಿ ಅವು ಒಳ್ಳೆಯ ಫಲವನ್ನು ಕೊಡ್ತವೆ ಹಾಗೆಯೇ ಅವು ಒಳ್ಳೆಯ ಒಂದು ಫಲವನ್ನು ಕೊಡುವಂಥ ವಿಶೇಷವನ್ನು ಹನ್ನೊಂದನೇ ಮನೆಯಲ್ಲಿ ಇದ್ದಾಗಲೂ ಕೂಡ ಏನು ಮಾಡ್ತವೆ ನಮಗೆ ಅನುಗ್ರಹಿಸ್ತವೆ ಈ ಎಲ್ಲ ರೀತಿಯಲ್ಲಿ ಅವು ಇವೆಯೋ ಎನ್ನುವಂತಹದ್ದನ್ನು ನಾವು ಗ್ರಹಿಸಬೇಕು ಅಥವಾ ಯಾವುದಾದರೂ ಒಂದು ಇದ್ದರೆ ಯಾವಾಗಲೂ ಈ ಗ್ರಹಗಳ ವಿಷಯ ಹೇಗೆ ನಾವು ಮುಳುಗುವವನಿಗೆ ಕಡ್ಡಿ ಆಧಾರ ಅಂತ ನಾವು ಹೇಳ್ತೇವೆ ಆ ಕಡ್ಡಿ ಹಾಗಾದರೆ ಯಾವ ಶಕ್ತಿಯನ್ನು ನಮಗೆ ಕೊಡಬಹುದು ಅಂದರೆ ನಾವು ಗ್ರಹಗಳ ವಿಷಯವನ್ನು ಯೋಚಿಸಿಕೊಂಡಾಗ ಗ್ರಹಗಳ ವಿಚಾರದಲ್ಲಿ ನಾವು ಅನೇಕ ರೀತಿಯ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ಗಳನ್ನು ವಿಶ್ಲೇಷಿಸಿಕೊಂಡಾಗ ಗ್ರಹ ಯಾವುದೋ ಒಂದು ಕ್ಷಣ ಮಾತ್ರದ ಒಂದು ದೃಷ್ಟಿಯನ್ನು ನಮ್ಮ ಪಾಲಿಗೆ ಒಂದು ಸಂಜೀವಿನಿಯಾಗಿ ಅಥವಾ ಒಂದು ನಮ್ಮನ್ನು ಸಂರಕ್ಷಿಸುವಂತಹ ಒಂದು ಸೂತ್ರವಾಗಿ ಅದು ನಿಂತುಕೊಂಡ್ರೂ ಸಾಕು ನಾವೊಂದು ಗಾದೆ ಹೇಳ್ತೇವಲ್ಲ ಏನು ಆ ಹೊತ್ತಿನ ಹೊಡೆತ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತ ಆ ಒಂದು ಸಾವಿರ ವರ್ಷದ ಆಯಸ್ಸನ್ನು ಕೊಡುವಂತಹ ಔದಾರ್ಯವನ್ನು ಅವು ತೋರಿಸ್ತವೆ ಹಾಗಾಗಿ ಬೀಸುವ ದೊಣ್ಣೆಯ ಒಂದು ಘಾತ ಒಮ್ಮೆ ತಪ್ಪಿದರೆ ಮತ್ತೆ ನೂರು ವರ್ಷ ಆಯಸ್ಸು ಅನ್ನುವಂತಹ ನಮ್ಮ ನಾಣ್ಣುಡಿಯ ಮಾತೇನಿದೆ ಈ ರಾಹು ಗ್ರಹ ಅಥವಾ ಕೇತು ಗ್ರಹದ ಬಗೆಗೂ ನಾವು ಪರಿಗ್ರಹಿಸಬೇಕು ಈ ರಾಹು ಮತ್ತು ಕೇತುಗಳು ಚಂದ್ರನನ್ನು ಬಹುವಿಧವಾಗಿ ಕೆಣಕಬಹುದಾದಂತಹ ದುಷ್ಟತನದ ಒಂದು ಕೊಂಬುಗಳನ್ನು ಅಥವಾ ಕ್ಷತವನ್ನು ಅಥವಾ ಆ ಒಂದು ದುಷ್ಟ ಹಲ್ಲನ್ನು ಇಟ್ಕೊಂಡಿದ್ದಾವೆ ದಂತವನ್ನು ಇಟ್ಕೊಂಡಿದ್ದಾವೆ ಅಂತಾದರೆ ಈ ಗ್ರಹ ಏನು ಮಾಡಬಹುದು ಗಜಕೇಸರಿ ಯೋಗದಂತಹ ಉತ್ತಮವಾದಂತಹ ಒಂದು ಸ್ಥಿತಿಗತಿಯನ್ನು ಕೂಡ ಸಂಪೂರ್ಣವಾಗಿ ವಿಧ್ವಂಸ ಮಾಡುವಂತಹ ದುಷ್ಟತನವನ್ನು ತೋರಿಸ್ಬಿಡಬಹುದು ಹಾಗಾದರೆ ಈ ರಾಶಿಯವರಿಗೆ ಶನೈಶ್ಚರ ಏನು ಮಾಡ್ತಾನೆ ಶನೈಶ್ಚರ ಮಾಡಬಹುದಾದದ್ದು ಈ ರಾಶಿ ಒಳ್ಳೆಯದಾಗಿ ಗಜಕೇಸರಿ ಯೋಗ ಇದ್ದಾಗಲೂ ಆ ಯೋಗದ ಪರಿಣಾಮಕಾರಿಯಾದಂಥ ದಿನಗಳು ಇದ್ದಾಗ ಶನಿ ಕಾಟ ಬಂದರೆ ಸಾಡೆ ಸಾತಿ ದಿನದ ಕಾಟಗಳು ಬಂದರೆ ಅಥವಾ ಪಂಚಮ ಶನಿಯ ದಿನದ ಕಾಟಗಳು ಬಂದರೆ ಅಥವಾ ಅಷ್ಟಮ ಶನಿಯ ಕಾಟಗಳು ಬಂದರೆ ಬಹಳ ತೀವ್ರವಾದಂಥ ವಿಧಾನದಲ್ಲಿ ಈ ಒಂದು ಗಜಕೇಸರಿ ಯೋಗದ ಶಕ್ತಿಯನ್ನು ದುರ್ಬಲ ಮಾಡುವಂತಹ ಘಾತಕನಾಗಿ ಶನೈಶ್ಚರ ಜಾತಕದಲ್ಲಿ ನಿಂತ್ಕೊಂಡು ಬಿಡ್ತಾನೆ ಹಾಗಾದರೆ ಶನೈಶ್ಚರನ ಈ ಘಾತಕದಿಂದಾಗಿ ಏನಾಗಬಹುದು ಆ ಸಂದರ್ಭದಲ್ಲಿ ಆಗಬೇಕಾದಂತಹ ಒಳಿತುಗಳು ನಮ್ಮ ಸಂದರ್ಭದಲ್ಲಿ ನಾವು ಎಷ್ಟೆಷ್ಟು ಒಳಿತುಗಳನ್ನು ನಾವು ಗಮನಿಸಬೇಕು ನಾವು ಮನೆಯನ್ನು ಕಟ್ಟುವಂತಹದ್ದು ಒಂದು ಒಳಿತು ಮಕ್ಕಳಾಗಬೇಕಾದಂಥದ್ದು ಒಳಿತು ಮಕ್ಕಳಿಗೆ ಕೆಲಸ ಸಿಗಬೇಕಾದಂಥದ್ದು ಒಳಿತು ನಮಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕಾದಂಥದ್ದು ಒಳಿತು ಅಂದರೆ ಜೀವನದಲ್ಲಿ ನಾವು ಪ್ರತಿ ಕ್ಷಣವೂ ನಮ್ಮ ಒಳಿತಿಗಾಗಿನ ಅನೇಕ ಘಟ್ಟಗಳ ಸಂದರ್ಭವನ್ನು ಹಾದುಕೊಂಡು ಹೋಗಬೇಕಾದಂಥದ್ದಿರ್ತದೆ ಒಬ್ಬ ಒಳ್ಳೆಯ ಸ್ನೇಹಿತ ಸಿಗಬೇಕು ಸ್ನೇಹಿತ ಸಿಗಬೇಕು ಅಂದರೂ ಕೂಡ ಅದು ನಮ್ಮ ಅದೃಷ್ಟದ ಫಲವಾಗಿರುತ್ತೆ ಆದರೆ ಶನೈಶ್ಚರ ಯಾವ ಒಂದು ಅತ್ಯದ್ಭುತವಾದಂತಹ ವಲಯವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡಬಹುದಾದಂತಹ ತನ್ನ ಘಾತಕ ಶಕ್ತಿಯನ್ನು ತೋರಿಸ್ಬಿಡುವಂತಹದ್ದು ಇರೋದರಿಂದ ಕರ್ಕಾಟಕ ರಾಶಿಯವರ ಗಜಕೇಸರಿ ಯೋಗವನ್ನು ಹಾಳು ಮಾಡುವಂತಹ ಶಕ್ತಿ ಶನೈಶ್ಚರ ಬಹಳ ಗಟ್ಟಿಯಾಗಿ ಹೊಂದಿರ್ತಾನೆ ಬದುಕಿಗೆ ಬೇಕಾದ ಅನೇಕ ಸಂಪನ್ನತೆಯನ್ನು ಹಣವನ್ನು ಶ್ರೀಮಂತಿಕೆಯನ್ನು ಪಡೆಯಬಹುದಾದ ಶಕ್ತಿಯನ್ನು ಈ ರಾಶಿಯವರಿಗೆ ಈ ಗಜಕೇಸರಿ ಯೋಗ ಒದಗಿಸಿಕೊಡುತ್ತೆ ನಮಸ್ಕಾರ